ಸೀನಿಯರ್ ಡಾಕ್ಟರ್ ಇದ್ದಾರೆ, ಹೋಗಿ ಕರ್ಕೊಂಬರ್ತೀನಿ. ಇಲ್ಲೇ ಹೋಗಿ ಸರ್, ಬೇಗ. ಬಹಳ ಸೀರಿಯಸ್ ಆಗಿದೆ, ಹೇಗಾದ್ರೆ ಮಾಡಿ ಉಳಿಸಿ ಪ್ಲೀಸ್. ಸರ್, ನಿಮ್ ಪೇಷಂಟ್ ಏನೂ ಆಗಲ್ಲ, ನಮ್ ಡಾಕ್ಟರ್ ತುಂಬಾ ಚೆನ್ನಾಗಿ ನೋಡ್ತಾರೆ. ಹೋಗಿ ಸರ್ ಬೇಗ. ಏನಾಗಿದೆ ಇವ್ರಿಗೆ ಡಾಕ್ಟರ್? ನೋಡಿ, ಇವ್ರು ನಮ್ಮಣ್ಣ, ಇವ್ರಿಗೆ ಸ್ವಲ್ಪ ಕುಡಿಯೋ ಚಟ ಇತ್ತು, ಬೆಳಿಗ್ಗೆ ಜ್ಞಾನ ಬಿದ್ದೋಗ್ಬಿಟ್ರು. ನೋಡಿ, ದುಡ್ಡು ಎಷ್ಟೇ ಖರ್ಚಲ್ಲ ಪರವಾಗಿಲ್ಲ, ನಾನು ಕೊಡ್ತೀನಿ. ಹೇಗಾದ್ರೂ ಮಾಡಿ ಇವ್ರು ಪ್ರಾಣ ಉಳಿಸಿ ಡಾಕ್ಟರ್, ಪ್ಲೀಸ್ ಸರ್. ದಯವಿಟ್ಟು ಹೇಗಾದ್ರೂ ಕಾಪಾಡಿ, ಏನು ಯೋಚನೆ ಮಾಡಬೇಡಿ. ಡಾಕ್ಟರ್ ಚಂದ್ರಕ ಸರ್, ಪೇಷಂಟ್ ಕರ್ಕೊಂಡು ನಡೀರಿ. ಸರಿ ಸರ್, ನಡೀರಿ ಬೇಗ, ಫಾಸ್ಟ್. ನೀವು ಇಲ್ಲೇ ಮಾಡ್ಕೊಂಬನ್ನಿ. ಡಾಕ್ಟರ್ ಚಂದ್ರಕಾಂತ್ ಸರ್, ಪೇಷಂಟ್ ಬರ್ಬೇಕಾದ್ರೆ ಸತ್ತೋಗಿದ್ದಾನೆ, ಇದು ಅವ್ರಿಗೆ ಗೊತ್ತಿಲ್ಲ. ಅವನಿನ್ನ ಬದುಕಿದಾನೆ, ಬದುಕಕ್ಕೋಸ್ಕರ ಡಾಕ್ಟರ್ ಪ್ರಯತ್ನ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡಿದ್ದಾನೆ. ಇದನ್ನ ನೀವು ಎನ್ಕೇಸ್ ಮಾಡ್ಕೋಬೇಕು. ಸರ್, ನೀವೇನು ಯೋಚನೆ ಮಾಡಬೇಡಿ ಸರ್, ಎಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ. ಓಕೆ. ನೋಡಿ ಮಿಸ್ಟರ್, ಕೌಂಟರ್ಗೆ ಹೋಗಿ 50,000 ರೂಪಾಯಿ ಕ್ಯಾಶ್ ಕಟ್ಬಿಟ್ಟು ಬನ್ನಿ. 50,000 ರೂಪಾಯಿ? ಯಾಕೆ ಸರ್? ನಾವು ಪೇಷಂಟ್ ನ ಅಡ್ಮಿಟ್ ಮಾಡ್ಕೋಬೇಕು. ಡಾಕ್ಟರ್ ಎಲ್ಲ ಟ್ರೀಟ್ ಮಾಡ್ತಾ ಇದಾರೆ. ಹೋಗಿ ಹೋಗಿ, ಸರಿ ಮಾಡ್ತಾ ಇದ್ದಾರೆ. ನೀವು ಹೋಗಿ ಸರ್. ಆಯ್ತು ಸರ್. ಎಂತ ಅನ್ಯಾಯ ಆಗೋಯ್ತಲ್ಲಪ್ಪ. ಸಮಾಧಾನ ಮಾಡ್ಕೊಳ್ಳಿ, ಎಲ್ಲ ಗಮನ ಇಟ್ಟು ಕೇಳಿ. ಪೇಷಂಟು ಬದುಕಿದ್ದಾನೆ ಅಂತ ಅವ್ರಿಗೆ ಗೊತ್ತಾಗಬೇಕು, ಆ ಥರ ಎಲ್ಲ ನಾಟಕ ಆಡಬೇಕು. ಡಾಕ್ಟ್ರು ಅವನ್ನ ಬದುಕೋದಕ್ಕೆ ಭಾಳ ಪ್ರಯತ್ನ ಪಡ್ತಿದ್ದಾರೆ ಅಂತ ಅಂದ್ಕೋಬೇಕು. ಏನಂತೀರ? ಹೋಗಿ, ಎಲ್ಲ ಹೋಗಿ. ಏನಂತೆ ಸರ್? ಪೇಷಂಟ್ನ ಅಡ್ಮಿಟ್ ಮಾಡ್ಕೊಂಡವ್ರಂತೆ. ಓ, ನೋಡಿ, ಈಗ ತಾನೇ ಒಂದು ಎಮರ್ಜೆನ್ಸಿ ಕೇಸ್ ಬಂತಲ್ಲ ಶೇಖರ್ ಅಂತ. ಹೌದು, ಇದು ಅವ್ರ ಅಡ್ಮಿಷನ್ ಚಾರ್ಜ್. ಪೇಷಂಟ್ ಹೆಸರಲ್ಲಿ ರಿಸಿಪ್ಟ್ ಹಾಕಿ. ಓಕೆ ಸರ್. ಸರ್, ರಿಸಿಪ್ಟ್. ನಿಜವಾಗ್ಲೂ ನೀವೆಲ್ಲ ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾ ಇದ್ದೀರಾ. ಭಗವಾನ್, ದುಡ್ಡು ಕಟ್ಟು ಬಂದೆ, 50,000 ರೂಪಾಯಿ ಕಟ್ಬಿಟ್ಟು ಬಂದೆ. ಆಮೇಲೆ ನಮ್ಗೆಲ್ಲ ಸ್ವಲ್ಪ ಜಾಸ್ತಿ ವ್ಯವಸ್ಥೆ ಆಗ್ಬೇಕಲ್ಲ. ಒಂದ್ ಕೆಲಸ ಮಾಡೋಣ, ಒಬ್ಬ ಸ್ಪೆಷಲ್ ಡಾಕ್ಟರ್ನ ಆಪರೇಷನ್ ಕರೆಸ್ಬೇಕು ಅಂತ 2,00,000 ಕೂತಿದ್ರೆ ಹಂಗೆ? ಅಯ್ಯೋ, ಮಾಡಬೇಕು, ಇಲ್ಲಾಂದ್ರೆ ನಮ್ಗೆ ವರ್ಕ್ ಮಾಡಬೇಕಲ್ಲ ಡಾಕ್ಟರ್. ನನಗೆ ಸರಿಯಾದ ಶಿಷ್ಯ ಕಡೆ ನೀನು. ಡಾಕ್ಟರ್, ಹೇಗಾದ್ರೂ ಮಾಡಿ ನಮ್ಮಣ್ಣನ ಉಳಿಸ್ಕೊಡಿ. ನೋಡಿ, BP ಜಾಸ್ತಿ ಆಗಿದೆ, ಕಡಿಮೆ ಆಗೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಆಮೇಲೆ ಆಪರೇಷನ್ ಮಾಡ್ತೀನಿ. ಆಪರೇಷನ್ಗೆ ತುಂಬಾ ದುಡ್ಡು ಖರ್ಚಾಗುತ್ತಲ್ಲ, ಏನ್ ಮಾಡ್ತೀರಿ ಸರ್? ಆಗ್ಲಿ ಸರ್, ಎಷ್ಟೇ ಖರ್ಚಾಗಲಿ ಪರವಾಗಿಲ್ಲ, ಒಟ್ಟೆಲ್ಲ ಮಣ್ಣ ಉಳಿಬೇಕು ಸರ್ ನಮಗೆ. ಓಕೆ, ಅದಕ್ಕೋಸ್ಕರ ನಾನು ಆಪರೇಷನ್ ಮಾಡಲ್ಲ, ಒಬ್ಬ ದೊಡ್ಡ ಸ್ಪೆಷಲಿಸ್ಟ್ ಸರ್ಜನ್ ಕರೆಸ್ತಾ ಇದ್ದೀನಿ. ಓಕೆ, ಕರೆಸಿ ಸರ್, ಸರ್ಜನ್ ನ ಕರೆಸ್ತಾ ಇದ್ದಾರೆ. ಸ್ಪೆಷಲ್ ಸರ್ಜನ್. ಹಲೋ, ಡಾಕ್ಟರ್ ವರ್ಮಾ ಅವ್ರಿಗೆ ಕರೆಕ್ಟ್ ಮಾಡಿ. ವರ್ಮಾ ಅವ್ರು ಆಪರೇಷನ್ ಮಾಡಿದ್ರೆ ಖಂಡಿತ ಉಳಿತಾನೆ, ಯೋಚನೆ ಮಾಡಬೇಡಿ. ಆಯ್ತು ಸರ್. ಓಕೆ, ಪರವಾಗಿಲ್ಲ. ಓಕೆ, ಹಲೋ ಡಾಕ್ಟರ್ ವರ್ಮಾ, ನಾನಪ್ಪ ಮೌಳಿ. ಅಡ್ಮಿಷನ್ ಫೀಸ್ ಎಷ್ಟು ಕಟ್ಟಿದಿರ ಸರ್? ಅದು 50,000 ರೂಪಾಯಿ ಕಟ್ಟಿದೆ. ನೋಡಿ, ಬಿಲ್ ಕೊಡ್ತಾ ಇದ್ದೀರಿ ಸರ್? ನಮ್ಮ ಡಾಕ್ಟ್ರು ನಿಮ್ಮ ಪೇಷಂಟ್ನ ಖಂಡಿತ ಉಳಿಸ್ತಾರೆ ಸರ್. ಓಕೆ, ನೀವು ನಮ್ಮನ್ನ ಗಮನಿಸ್ಕೊಂಡ್ರೆ ನಿಮ್ಮ ಪೇಷಂಟ್ನ ನಾವು ಚೆನ್ನಾಗಿ ನೋಡ್ಕೋತೀವಿ ಸರ್. ಆಯ್ತಾಯ್ತು, ಇವ್ರನ್ನ ಗಮನಿಸ್ಕೋಬೇಕು. ಅವ್ರನ್ನೆಲ್ಲ ಗಮನಿಸ್ಕೊಂಡ ಮೇಲೆ ನಿಮ್ಮನ್ನು ಗಮನಿಸ್ಕೊಳ್ಳೋಣ. ಡೆಫಿನೆಟ್ಲಿ, ನಿಮ್ಮನ್ನು ಬಿಡೋಕ್ಕಾಗತ್ತಾ? ಓಕೆ ಓಕೆ, ಗಮನಿಸ್ಕೊಳ್ಳೋಣ. ಯಾಕೆಂದ್ರೆ ಇವ್ರಗಳನ್ನೆಲ್ಲ ವಿಚಾರಿಸ್ಕೊಂಡಿದ್ದಾದ್ಮೇಲೆ ಇವನಿಗೆ ಫೈನಲ್ ಟಚ್ ಕೊಡ್ಲೇಬೇಕಲ್ಲ.